ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 26 ಗಂಟೆಗಳಿಂದ ಇಡಿ ಶೋಧ ಕಾರ್ಯ ಮುಂದುವರಿತಾನೆ ಇದೆ. ಬೆಳಗ್ಗೆ 5 ಗಂಟೆಗೆ ಬ್ಯಾಂಕ್ ಸಿಬ್ಬಂದಿಯನ್ನ ಅಧಿಕಾರಿಗಳು ಕರೆಸಿಕೊಂಡಿದ್ದಾರೆ. ನಾಗೇಂದ್ರ ಮನೆಗೆ ಸಿಬ್ಬಂದಿಗಳನ್ನ ಅಧಿಕಾರಿಗಳು ಕರೆಸಿಕೊಂಡು ಹರೀಶ್ ಕೊಟ್ಟ ಮಾಹಿತಿಯನ್ನ ಆಧರಿಸಿ ಶ್ರೀ ನಾಗೇಂದ್ರ ವಿಚಾರಣೆ ಆಗ್ತಾ ಇದೆ. ನಾಗೇಂದ್ರ ಮನೆಗೆ ಬ್ಯಾಂಕ್ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಕರೆಸಿಕೊಂಡಿದ್ದಾರಂತೆ. ಹರೀಶ್ ಕೊಟ್ಟಂತ ಮಾಹಿತಿಯನ್ನ ಆಧರಿಸಿ ನಾಗೇಂದ್ರ ವಿಚಾರಣೆ ಆಗ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ನಿನ್ನೆ ಬೆಳಗ್ಗೆ ಇಡಿ ದಾಳಿ ಆಯಿತು. ನಿನ್ನೆ ತಡರಾತ್ರಿವರೆಗೆ ದಾಳಿ ಮುಂದುವರಿಸಿದ್ರು, ಇವತ್ತು ಮತ್ತೆ ಮುಂದುವರಿಸಿದ್ದಾರೆ. ಒಟ್ಟು 26 ಗಂಟೆ ಆಯ್ತು ಇಡಿ ದಾಳಿ ಮಾಡಿ ವಿಚಾರಣೆ ಮಾಡೋದಕ್ಕೆ ಶುರು ಮಾಡಿ. ಬೆಳಗ್ಗೆ 5 ಗಂಟೆಯಿಂದ ಬ್ಯಾಂಕ್ ಸಿಬ್ಬಂದಿಯನ್ನ ಅಧಿಕಾರಿಗಳು ಕರೆಸಿಕೊಂಡು ಆ ಅಕೌಂಟ್ ಡೀಟೇಲ್ಸು ಇನ್ನೊಂದು ಮತ್ತೊಂದು ಅದರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ನೇರವಾಗಿ ನಾಗೇಂದ್ರ ಮನೆಗೆ ಕರೆಸಿಕೊಂಡಿದ್ದಾರೆ ಬ್ಯಾಂಕ್ ಅಧಿಕಾರಿಗಳನ್ನ. ಇಡಿ ದಾಳಿಯ ನಡುವೆ SIT ಅಧಿಕಾರಿಗಳಿಂದ ನೋಟಿಸ್ ಜಾರಿಯಾಗಿದೆ. ಬರ್ರಿ ವಿಚಾರಣೆಗೆ ಹಾಜರಾಗ್ರಿ ಅಂತ ನಾಗೇಂದ್ರ ಬಸನಗೌಡ ದದ್ದಲ್ಗೆ ನೋಟಿಸ್ ಕೊಟ್ಟಿದ್ದಾರೆ. SIT 3ನೇ ನೋಟಿಸ್ ಇದು. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿಯಾಗಿದೆ. ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ರು, ಸೂಚಿಸಿದ್ರು, ಆದರೆ ಇಡಿ ದಾಳಿ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇಬ್ಬರು ಗೈರಾಗಿದ್ರು, ವಿಚಾರಣೆಗೆ ಹೋಗಿರಲಿಲ್ಲ. ಇವತ್ತು ಕೂಡ ಇಡಿ ದಾಳಿ ಮುಂದುವರೆದ ಹಿನ್ನೆಲೆಯಲ್ಲಿ ಇವತ್ತೂ ಹೋಗೋದಿಲ್ಲ, ಹೋಗೋದಕ್ಕೆ ಬಿಡೋದಿಲ್ಲ ಇಡಿ ಅಧಿಕಾರಿಗಳು. ಮತ್ತೆ SIT ಇವತ್ತು ಹೋಗೋದಿಲ್ಲ. ಹಾಗಾಗಿ 3ನೇ ನೋಟಿಸ್ ಕೂಡ ಜಾರಿಯಾಗಿದೆ. ನಾಳೆ ಮತ್ತೊಂದು ನೋಟಿಸ್ ಜಾರಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಮೊದಲ ದಿನ ಅಂದರೆ ಮೊನ್ನೆ 8 ಗಂಟೆಗಳವರೆಗೆ ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡಲಾಯಿತು. ಜೊತೆಗೆ ದದ್ದಲ್ ಅವ್ರನ್ನೊಂದು 3 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ನಾಳೆ ಬನ್ನಿ ಅಂತ ನಿನ್ನೆಗೆ ನೋಟಿಸ್ ಕೊಟ್ಟಿದ್ರು, ನಿನ್ನೆ ಬರೋದಕ್ಕಾಗಿರಲಿಲ್ಲ. ಇವತ್ತು ಬನ್ನಿ ಅಂತ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. SK ಮಂಜುನಾಥ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. SK ಮಂಜುನಾಥ್, 26 ಗಂಟೆಗಳಿಂದ ನಾಗೇಂದ್ರ ಮನೆಯಲ್ಲಿ ರೇಡ್ ಆಗ್ತಾ ಇದೆ, ತಲಾಶ್ ಆಗ್ತಾ ಇದೆ. ಏನಾದರೂ ಸಿಕ್ಕಿದೆಯಂತ ಅಧಿಕಾರಿಗಳನ್ನು ಕರೆಸ್ಕೊಂಡಿದ್ದಾರೆ, ಮಾಹಿತಿ ಕೇಳ್ತಾ ಇದ್ದಾರೆ, ವಿಚಾರಣೆ ಆಗ್ತಾ ಇದೆ ಅಂದಾಗ ಪ್ರೈಮರಿಯಾಗಿ ಏನಾದರೂ ಸಸ್ಪೆಕ್ಷನ್ ಇರುವಂಥದ್ದು ಏನಾದರೂ ಸಿಕ್ಕಿದೆಯಾ ಹೇಗೆ ಅಂತ? ವಾಸುದೇವಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ SIT ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು. ನಾಗೇಂದ್ರ ಅವರನ್ನ ಅಂತಿಮವಾಗಿ ಬೇರೆ ಬೇರೆ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡಿದ ಬಳಿಕ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷರಾದಂಥ ಬಸನಗೌಡ ದದ್ದಲ್ ಅವರನ್ನ ಮೊನ್ನೆ ವಿಚಾರಣೆಯನ್ನು ನಡೆಸಿದ್ದು, ನಿನ್ನೆ ಮತ್ತೆ ವಿಚಾರಣೆಗೆ ಬರಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ಕೊಟ್ಟು ಕಳಿಸಿದರು. ಆದರೆ ನಿನ್ನೆ ಬೆಳಗ್ಗೆಯೇ ED ಅಧಿಕಾರಿಗಳು ನಾಗೇಂದ್ರ ಜೊತೆಗೆ ಬಸನಗೌಡ ದದ್ದಲ್ಲೂ ಸೇರಿದಂತೆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲವೊಂದು ಆರೋಪಿಗಳ ಮನೆಯ ಮೇಲೆ ಜೊತೆಗೆ ಅವರ ಕಚೇರಿಗಳ ಮೇಲೆ ದಾಳಿ ನಡೆಸಿ ಒಂದು ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಈ ಹಂತದಲ್ಲಿ ಏನು ಒಂದು ಕಡೆ ED ಅಧಿಕಾರಿಗಳು ಅವರನ್ನ ಹೊರಗಡೆ ಬಿಟ್ಟಿರಲಿಲ್ಲ, ಜೊತೆಗೆ ಅವರ ಮೊಬೈಲ್ ಫೋನ್ಗಳನ್ನು ಸಹ ಕಸಿದುಕೊಂಡು ಆ ಒಂದು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದರು. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ED ಅಧಿಕಾರಿಗಳು ನಡೆಸಿದಂತಹ ದಾಳಿ ಇಲ್ಲೂ ಈಗಲೂ ಸಹ ಮುಂದುವರೆದಿದೆ. ಆ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ED ಅಧಿಕಾರಿಗಳಲ್ಲೂ ಸಹ ಏನು ಆರ್ಥಿಕ ಅಪರಾಧಗಳನ್ನ ಎಸಗತಕ್ಕಂತ ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ವೆರಿಫಿಕೇಶನ್ ಮಾಡುವಂತ ತಜ್ಞರಿದ್ದಾರೆ. ಆದ್ರೆ ಅದನ್ನು ಹೊರತುಪಡಿಸಿ ಕೆಲವೊಂದು ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಬ್ಯಾಂಕ್ ಅಧಿಕಾರಿಗಳನ್ನ ಈಗ ED ಅಧಿಕಾರಿಗಳು ನಾಗೇಂದ್ರ ಮನೆಗೆ ಮತ್ತೆ ದದ್ದಲ್ ಅವರ ನಿವಾಸಕ್ಕೆ ಬರಮಾಡಿಕೊಂಡು ಅಲ್ಲಿ ಸಿಕ್ಕಿರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತ ಬಳಿಕ ಇಲ್ಲಿ ಯಾವ ಯಾವ ರೀತಿಯಾಗಿ ಆರೋಪಿಗಳು ಜೊತೆಗೆ ಆರೋಪಿಗಳು ಈ ಒಂದು ಮಾಜಿ ಸಚಿವರು ನಾಗೇಂದ್ರ ಜೊತೆಗೆ ದದ್ದಲ್ ಅವರೊಂದಿಗೆ ಶಾಮೀಲಾಗಿ ಈ ಒಂದು ಆರ್ಥಿಕ ಅಪರಾಧವನ್ನ ಎಸಗಿದ್ದಾರೆ, ವಂಚನೆಯನ್ನ ಮಾಡಿದ್ದಾರೆ, ಜೊತೆಗೆ ನಿಗಮದಲ್ಲಿದ್ದಂತ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತಕ್ಕಂಥ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿವರೆಗೂ ಸಿಕ್ಕಂತ ಏನು ಶೋಧ ಕಾರ್ಯಾಚರಣೆಯಲ್ಲಿ ಆರೋಪಿಗಳು ಪಡೆದಿರ್ತಕ್ಕಂಥ ಹಣವನ್ನ ಒಂದಷ್ಟು ಮೌಲ್ಯಕ್ಕೆ ಅಂದ್ರೆ ಲೆಕ್ಕಕ್ಕೆ ಸಿಗದಂತ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬಂದಿದೆ. ಆದರೆ ಅಧಿಕೃತವಾಗಿ ಇಷ್ಟೇ ಮೊತ್ತದ ಹಣವನ್ನ ಸೀಸ್ ಮಾಡಿದ್ದಾರೆ ಅನ್ನೋದು ಇನ್ನು ಬೆಳಕಿಗೆ ಬಂದಿಲ್ಲ. ಜೊತೆಗೆ ಇಲ್ಲಿ ಆರೋಪಿಗಳು ಬಂಗಾರದ ರೂಪದಲ್ಲೂ ಸಹ ಇವರಿಗೆ ಈ ಒಂದು ನಿಗಮದಿಂದ ಲೂಟಿ ಮಾಡಿದಂತ ಹಣವನ್ನ ಅವರಿಗೆ ಸೇರಬೇಕಾದಂತ ಪಾಲನ್ನ ಬಂಗಾರದ ರೂಪದಲ್ಲೂ ಸಹ ಕೊಟ್ಟಿದ್ದಾರೆ. ಆ ಬಂಗಾರ ಸಹ ಪತ್ತೆಯಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡುವಂತ ಕೆಲಸ
ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದಾಗ ಯಾವುದೇ ರೀತಿಯ ದಾಖಲೆಗಳು ಇಲ್ಲದಂತ ಸಂದರ್ಭದಲ್ಲಿ ಅದನ್ನ ಆದಾಯ ಮೀರಿ ಆಸ್ತಿ ಗಳಿಕೆ ಅನ್ನೋ ಲೆಕ್ಕದಲ್ಲಿ ಸೇರಿಸ್ತಾರೆ. ಇಲ್ಲಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಗರಣ ಬೆಳಕಿಗೆ ಬಂದಂತ ದಿನ ಇರಬಹುದು, ಇವರ ಮನೆಗೆ ಹಣ ಜೊತೆಗೆ ಆ ಬಂಗಾರ ಬಂದಂತ ದಿನ ಇರಬಹುದು, ಇವೆಲ್ಲವನ್ನ ಮ್ಯಾಚ್ ಮಾಡಿ ನೋಡಿದಾಗ ಅದು ಇಂಥದ್ದೇ ದಿನ ಇವರ ಮನೆಗೆ ಸೇರಿದೆ, ಜೊತೆಗೆ ಇಂಥವರೇ ತಂದುಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸಿಸಿ ಟಿ ವಿ ಫುಟೇಜ್ ಅಲ್ಲಿ ಗೊತ್ತಾದ ಬಳಿಕ ಅದು ಅಭಿವೃದ್ಧಿ ನಿಗಮದಿಂದ ಲೂಟಿ ಮಾಡಿದ ಹಣದಿಂದಲೇ ಖರೀದಿ ಮಾಡಿದ್ದಾರೆ, ಅದರ ಪಾಲು ಇವರ ಮನೆಗೆ ಸೇರಿದೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಮುಂದಿನ ಕ್ರಮವನ್ನ ಇಡಿ ಅಧಿಕಾರಿಗಳು ಕೈಗೊಳ್ಳಿದ್ದಾರೆ. ವಾಸುದೇವ್, ರೈಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.